ವೃಷಭ ರಾಶಿ, ವೃಷಭ ರಾಶಿಯ ಅಧಿಪತಿ ಶುಕ್ರ. ಶುಕ್ರನ ಒಂದು ಅನುಗ್ರಹ ಬೇಕು, ಜೊತೆಗೆ ಶುಕ್ರ ಅಧಿಪತಿಯಾಗಿರುವಂಥ ರಾಶಿ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಏನು ಸಮಸ್ಯೆ ಕಾಣ್ಬೋದು? ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ಮಕ್ಕಳಿಗೆ ಹೇಳ್ತೀರಾ ಪರೀಕ್ಷೆ ಹತ್ರ ಆಯಿತು ಓದು ಅಂತ, ಅವ್ರು ಹೇಳ್ತಾರೆ ನನ್ನ ಇಷ್ಟ ನಾನು ಹೆಂಗೋ ಬರ್ಕೋತೀನಿ ಅಂತ. ಆದರೆ ಮಕ್ಕಳ ಜೊತೆ ಸ್ವಲ್ಪ ಕ್ಲ್ಯಾಷಸ್ ಆಗಬಹುದು, ಅದಕ್ಕೇ ಅಪ್ಪ ಅಮ್ಮ ಎಲ್ಲ ವಿಚಾರಕ್ಕೂ ತಲೆ ಹಾಕಬಾರ್ದು. ಮಾರ್ಗದರ್ಶಕರು ನಾವಿದ್ದೀವಿ, ಮಕ್ಕಳದೇನೇ ಇದ್ದರೂ ಹೊರಗಿನವ್ರು ಹ್ಯಾಂಡಲ್ ಮಾಡಬೇಕು. ಏನೋ ಕೌಟುಂಬಿಕಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಏನೋ ಸಣ್ಣ ಪುಟ್ಟದ ಬಿಹೇವಿಯರ್ ಮೈನರ್ ಆದರೆ ಮಾಡ್ಬೋದು. ತುಂಬ ಜಾಸ್ತಿ ನೀವು ತಲೆ ಹಾಕಿದ್ರೆ ಮಕ್ಕಳು ನಿಮ್ಮಿಂದ ದೂರ ಆಗುವ ಅವಕಾಶಗಳಿರುತ್ತೆ. ಹೈಯರ್ ಸ್ಟಡೀಸ್ಗಂತ ದೂರ ಹೋಗ್ತಾರೋ, ಇಲ್ಲ ಮನೆ ಬಿಟ್ಟು ಹೋಗ್ತಾರೋ, ಗಲಾಟೆ ಮಾಡ್ಕೊಂಡು ಹೋಗ್ತಾರೋ, ಅಥವಾ ನೀವೇ ಮನೆಯಿಂದ ಆಚೆ ಕಡೆ ಹೋಗೋಂಗೆ ಮಾಡ್ತಾರೋ ಗೊತ್ತಿಲ್ಲ, ಮಕ್ಕಳಿಂದ ಸಮಸ್ಯೆ ಇದೆ. ಅಂದರೆ ಮಕ್ಕಳು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ. ಪಂಚಮ ಭಾವ ಮನಸ್ಸು ಕೆಡ್ಬೋದು, ಘರ್ಷಣೆಗಳು ಮಾಡ್ಕೋಬೋದು, ಮಾತಾಡಬೇಕಾದ್ರೆ ಏನೋ ಮಾತಾಡೋಕ್ಕೆ ಇನ್ನೇನೋ ಮಾತಾಡಿ ಸಮಸ್ಯೆ ಮಾಡ್ಕೊಳ್ಬಹುದು, ಚಾನ್ಸಸ್ ಇದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಅದಕ್ಕೆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರ್ಯಾರು ಲಲಿತಾ ಸಹಸ್ರನಾಮ ಬರುತ್ತೋ ಬೆಳಗ್ಗೆ ಸಾಯಂಕಾಲ ಲಲಿತಾ ಸಹಸ್ರನಾಮ ಹೇಳಿ ಕಡೆ ಪಕ್ಷ ಹೇಳೋಕ್ಕಾಗಲಿಲ್ವ ಕೇಳಿಸ್ಕೊಳ್ಳಿ. ಹೆಡ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಳ್ಳೋದಲ್ಲ, ಒಂದು ಮೊಬೈಲ್ ಇದ್ದರೆ ಒಂದು ಸ್ವಲ್ಪ ಲೌಡ್ ಸ್ಪೀಕರ್, ಅದು ಎಲ್ಲೆಲ್ಲೂ ಕೇಳೋದಲ್ಲ. ಆಮೇಲೆ ಪಬ್ಲಿಕ್ ಪ್ಲೇಸಲ್ಲಿ ಹಾಕ್ಬಿಟ್ಟು ಯಾರಂದರೆ ನಮಗೆ ಈ ಥರ ವಾರದ ಭವಿಷ್ಯದಲ್ಲಿ ಡಾಕ್ಟರ್ ಮುರಳೀಧರ ಹೇಳಿದ್ರು ಅಂತ ಹೇಳೋದಲ್ಲ. ಆಮೇಲೆ ಯಾರಿಗೂ ಡಿಸ್ಟರ್ಬ್ ಆಗದೆ ಇರೋ ರೀತಿಯಲ್ಲಿ ಲಲಿತ ಸಹಸ್ರನಾಮ ಕೇಳೋದ್ರಿಂದ ಹೇಳೋದ್ರಿಂದ ಸಮಸ್ಯೆಗೆ ಪರಿಹಾರ. ಸಮಸ್ಯೆನೂ ನಾವೇ ಹೇಳ್ತೀವಿ, ಪರಿಹಾರ ನಾವೇ ಹೇಳ್ತೀವಿ. ಯಾಕೆಂದರೆ ಎಲ್ಲ ನಿಮಗೆ ಗೊತ್ತಿದ್ರೆ ಜ್ಯೋತಿಷ್ಯ ಹತ್ರ ಯಾಕೆ ಬರಬೇಕು? ಜ್ಯೋತಿಷ್ಯ ಹಾಗೂ ಮಾರ್ಗದರ್ಶನ ಹಾಗೂ ಸ್ವಲ್ಪ ಮನೋವಿಜ್ಞಾನ ಬೇಕು. ಯಾಕಂದರೆ ಅಸ್ಟ್ರಾಲಜಿ ಈಸ್ ಪ್ಯೂರ್ಲಿ ಕನೆಕ್ಟೆಡ್ ವಿತ್ ಸೈಕಾಲಜಿ. ಸೊ ಏಜ್ ಈಗಂತ ಇದೆ, ಅದು ನಾನು ಹೇಳ್ತೀನಿ. ವೃಷಭ ರಾಶಿಯವರು ಈ ವಾರದಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂದರೆ, ಸ್ವಲ್ಪ ಊಟ ಅಂದರೆ ಆಹಾರ ವಿಹಾರದಲ್ಲಿ ಹುಷಾರಾಗಿರಿ. ಹೊಟ್ಟೆ ಅಪ್ಸೆಟ್ ಆಗುವಂಥದ್ದು, ಎಲ್ಲೋ ಹೋಗ್ತೀರಾ ಪರ್ಸ್ ಕಳ್ಕೊಳ್ಳೋವಂಥದ್ದು, ಅಥವಾ ಯಾರೋ ಕಾಸು ಕೊಡ್ತೀನಿ ಅಂತ ಹೇಳಿದರೆ ಇವತ್ತು ನಾಳೆ ಇವತ್ತು ನಾಳೆ ಅಂತ. ಯಾರೋ ಒಬ್ಬರು ನನ್ನ ಹತ್ರ ಬಂದರು, ಈ ಪದ್ಮನಾಭನಗರದಲ್ಲಿ ಪಾಠ ಮಾಡ್ತಾಯಿದ್ದೆ ಹೋಮ್ ಟ್ಯೂಷನ್ನು, ಆ ಪದ್ಮನಾಭನಗರ ದೇವೇಗೌಡ ಪೆಟ್ರೋಲ್ ಬಂಕ್ ಎದುರುಗಡೆನೇ ಅಡ್ವೊಕೇಟ್ ಮನೇಲಿ ಪಾಠ ಮಾಡ್ತಾಯಿದ್ದೆ. ನನಗಿನ್ನೂ ಡಿಸೆಂಬರ್ದು ಫೀಸ್ ಕೊಟ್ಟಿಲ್ಲ ಅಂತ. ಮನೆಗೆ ಬಂದು ಪಾಠ ಮಾಡಿದ್ರು ಕೂಡ ಇನ್ನೂ ಮೇಷ್ಟ್ರಿಗೆ ಫೀಸ್ ಕೊಟ್ಟಿಲ್ಲ ಅಂದರೆ ನಿಂತ ಅಧಃಪತನ ಆಗೋಗಿರುತ್ತೆ ಅವ್ರ ಸಂಸ್ಕಾರ ಅಂತ ನೀವೇ ಯೋಚನೆ ಮಾಡಿ. ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಮೇಷ್ಟ್ರಿಗೆ ಏನಾದರೂ ನೀವು ಫೀಸ್ ಸರಿಯಾಗಿ ಕೊಡ್ತಾ ಇಲ್ಲ, ಸರಿಯಾಗಿ ನಿಮ್ಮ ಮನೇಲಿ ಕೆಲಸ ಮಾಡೋರಿಗೆ ದಕ್ಷಿಣೆ ಕೊಡ್ತಾ ಇಲ್ಲ ಅಂದರೆ, ಅವರ ಸ್ಯಾಲ್ರಿ ಕೊಡ್ತಾ ಇಲ್ಲ ಅಂದರೆ, ಮನೆಯಲ್ಲಿ ಮಕ್ಕಳು ಮತ್ತು ನಿಮ್ಮ ಇಡೀ ವಂಶಕ್ಕೆ ದೋಷಗಳು ಬರುತ್ತೆ. ಮೇಷ್ಟ್ರನ್ನ ಎದುರಾಕೊಂಡ್ರೆ ಜೀವನದಲ್ಲಿ ಕರ್ಣ ಬೆಸ್ಟ್ ಎಕ್ಸಾಂಪಲ್, ಶಾಪಗ್ರಸ್ತ, ಆರೋಗ್ಯ ಸರಿರಲ್ಲ ಮಕ್ಕಳಿಗೆ, ತಲೆಗೆ ವಿದ್ಯೆ ಅಂಟಲ್ಲ, ಎಕ್ಸಾಮಲ್ಲಿ ಮರ್ತೋಗೋದು ಯಾಕಾಗುತ್ತೆ ಅಂದರೆ, ಸರಿಯಾಗಿ ಫೀಸ್ ಕೊಡಬೇಕು ಇಲ್ವಾ ಸೈಲೆಂಟಾಗಿ ಸುಮ್ಮನೆ ಇರಬೇಕು. ಮೇಷ್ಟ್ರನ್ನ ಕೆಲಸದೊಂಥರ ಯೂಸ್ ಮಾಡ್ಕೊಳ್ಳೋದಲ್ಲ, ಕೆಲವ್ರಿಗೆ ಇರುತ್ತೆ ಈ ಥರ. ಯಾಕೆಂದರೆ ಅಡ್ವೊಕೇಟ್ ಅಂದರೆ ಅವ್ರ ಮೇಲೆ ಮೊದಲೇ ಕಂಪ್ಲೇಂಟ್ ಮಾಡೋಕ್ಕಾಗತ್ತಾ? ಕೇಳಿದ್ರೆ ನನಗೆ ಏನು ಮಾಡಬೇಕು ಅಂತ. ಏನು ಮಾಡಬೇಡಿ, ಕೊಟ್ಟರೆ ತಗೊಳ್ಳಿ, ಇಲ್ಲ ಅಂದರೆ ಕೃಷ್ಣಾರ್ಪಣ ವಸ್ತು. ಕರ್ಮ ಯಾರೂ ಬಿಡಲ್ಲ, ಅಡ್ವೊಕೇಟ್ ಆದರೂ ಅಷ್ಟೇ, ಅಡ್ಮಿರಲ್ ಆದರೂ ಅಷ್ಟೇ, ಪ್ರೈಮ್ ಮಿನಿಸ್ಟರ್ ಆದರೂ ಅಷ್ಟೇ, ಪ್ರೆಸಿಡೆಂಟ್ ಆದರೂ ಅಷ್ಟೇ, ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ಲೇಬೇಕು. ಮೇಷ್ಟ್ರ ಹತ್ರ, ಜ್ಯೋತಿಷಿಗಳ ಹತ್ರ, ಪುರೋಹಿತರ ಹತ್ರ ಯಾಮಾರಿಸೋದು, ದುರಾಂಕಾರವಾಗಿ ನಡ್ಕೊಳ್ಳೋದು ಮಾಡಿರೋರು ಅಡ್ರೆಸ್ಗಿಲ್ದಂಗೆ ಹೋಗಿರೋದು ಒಂದಲ್ಲ ನೂರಾರು ಕೇಸ್ ಕೊಡ್ತೀನಿ ನಾನು ನಿಮಗೆ. ಯಾಕೆ ಅಂತಂದರೆ ಕೆಲವ್ರಿಗೆ ಅದೊಂಥರ, ಏ ಆ ಪುರೋಹಿತರ ನನಗೆ ಗೊತ್ತು ಬಿಡು, ಏ ಇವರಾ ನಾನು ನೋಡಿಲ್ವಾ, ಇದೆಲ್ಲ ಯಾವುದೂ ವರ್ಕೌಟ್ ಆಗಲ್ಲ. ವೃಷಭ ರಾಶಿಯವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ಕೊಡೋ ಪೇಮೆಂಟ್ಗಳನ್ನ ಕರೆಕ್ಟಾಗಿ ಕೊಡಿ. ಇದು ವೃಷಭ ರಾಶಿಯವ್ರಿಗೆ ಏನು ಪ್ರಾಬ್ಲಮ್ ಅಂದರೆ, ಇವತ್ತು ಕೊಡೋಣ ಬಿಡು, ನಾಳೆ ಕೊಡೋಣ ಬಿಡು, ಈ ಥರ ಎಲ್ಲ ಲೆಕ್ಕಾಚಾರ ಜಾಸ್ತಿ ವರ್ಕೌಟ್ ಆಗಲ್ಲ. ವೃಷಭ ರಾಶಿಯವರು ಲೆಕ್ಕಾಚಾರ ಏನಿದ್ರೂ ಲಿಮಿಟಲ್ಲಿರಲಿ, ಜಾಸ್ತಿ ಆದ ಸಮಸ್ಯೆ ನಿಮಗೆ ನಿಮ್ಮ ಪರಿವಾರಕ್ಕೆ. ಇದು ವೃಷಭ ರಾಶಿ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.